ನೀವು ಈ ಸಲ ಈಗಾಗಲೇ 6 ಸಲ ಸಂಸದರಾಗಿದ್ದೀರಿ, 7ನೇ ಸಲಕ್ಕೆ ಸಂಸದರಾಗಲಿಕ್ಕೆ ಹೊರಟಿದ್ದೀರಿ. ಅಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಸಲ ಅವಕಾಶ ಮಾಡಿಕೊಟ್ಟು ನೀವೇ ವರಿಷ್ಠರಿಗೆ ಹೇಳಿ, ಅಲ್ಲೊಬ್ಬ ಕಾರ್ಯಕರ್ತರನ್ನ ಬೆಳೆಸ್ಬೋದು ನೀವು? ಅವಿನಯ್ ಅಂತೇಳಿ ಕಾಂಗ್ರೆಸ್ ಪಾರ್ಟಿಯಿಂದ ಅವಾಗ ಹೇಳಿದ್ರಿ, ಭಯೋತ್ಪಾದಕ ಈ ಜಗತ್ತಿನಲ್ಲಿ ಭಯೋತ್ಪಾದನೆಗೂ ಮುಸ್ಲಿಮರಿಗೂ ಸಂಬಂಧ ಇದೆ. ಅವರೇ ಭಯೋತ್ಪಾದನೆ ಶುರು ಮಾಡಿದ್ದು ಅಥವಾ ಹೆಚ್ಚು ತೊಡಗಿಸ್ಕೊಂಡಿರೋದು ಅಂತ ಹೇಳ್ತಾ ಇದ್ರಿ. ನನ್ನ ಪ್ರಕಾರ ಈ ಜಗತ್ತಿನಲ್ಲಿ ಭಯೋತ್ಪಾದನೆಯನ್ನು ಶುರು ಮಾಡಿದ್ದು ವೈದಿಕರು. ಅದು ಬುದ್ಧನ ಕಾಲದಿಂದ ಹಿಡಿದು, ಬಸವಣ್ಣನ ಕಾಲದಿಂದ ಹಿಡಿದು, ಈಗಿನ ಅಂಬೇಡ್ಕರ್ ಕಾಲದವರೆಗೂ ವೈದಿಕರೇ ಭಯೋತ್ಪಾದಕರು. ಬುದ್ಧನನ್ನು ಬುದ್ಧ ಭಿಕ್ಕುಗಳನ್ನು ಕೊಂದರು, ಬಸವಣ್ಣನ ಶರಣರನ್ನು ಕೊಂದರು, ಅದಾದಮೇಲೆ ಈಗಲೂ ಬೇರೆ ಬೇರೆ ರೀತಿಯಲ್ಲಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬದುಕನ್ನು ಕೊಲ್ಲೋ ಕೆಲಸ ಮಾಡ್ತಾಯಿದ್ದಾರೆ. ಈ ಫಸ್ಟು ಈ ಭಯೋತ್ಪಾದನೆಯನ್ನು ತೊಡೆದು ಹಾಕೋದಕ್ಕೆ ನೀವು ಹಿಂದೂ ಧರ್ಮ ರಕ್ಷಕರು ಆಗಿ ಏನು ಕೆಲಸ ಮಾಡಿದಿರಿ? ಐ ಮೀನ್, ಶ್ರೇಣೀಕೃತ ವ್ಯವಸ್ಥೆಯ ವಿರುದ್ಧ ಏನು ಕೆಲಸ ಮಾಡಿದಿರಿ? ದಲಿತೋದ್ಧಾರಕ್ಕೆ ಏನು ಕೆಲಸ ಮಾಡಿದಿರಿ? ಇದನ್ನು ಒಂದು ಹೇಳಬೇಕು. ಒಂದು, ವೈದಿಕರು ಇಷ್ಟು ದಿವಸಗಳ ಕಾಲ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಎಲ್ಲಾದರೂ ಒಂದು ಉದಾಹರಣೆಯನ್ನು ಐತಿಹಾಸಿಕವಾಗಿ ತೋರಿಸ್ತೀರಾ? ಕಥೆಗಳನ್ನು ಹೇಳಬೇಡ್ರಿ, ಐತಿಹಾಸಿಕವಾಗಿ ಪುರಾವೆ ಸಹಿತ ಹೇಳಿ ನನಗೆ. ಅತ್ಯಾಚಾರ ಪುರಾವೆ ಅಂತಂದ್ರೆ ಬೌದ್ಧ ಭಿಕ್ಕುಗಳನ್ನ ಮಾರಣಹೋಮ ಮಾಡಿದ್ರು, ಇತಿಹಾಸದಲ್ಲಿ ಎಲ್ಲಿ ಉಲ್ಲೇಖ ಆಗಿದೆ ಹೇಳಿ? ಈ ಶರಣರನ್ನ ಎಲ್ಲಿ ಮಾಡಿದ್ರು ಅದನ್ನ ಹೇಳ್ರಿ. ಸಿ, ವೇಗಾಗಿ ಮಾತಾಡಬೇಡ. ವೇಗಲ್ಲ, ಈ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ಅದನ್ನು ಕೊಂದಿದೆ. ಯಾವ ಸಿದ್ಧಾಂತ? ವೈದಿಕ ಸಿದ್ಧಾಂತ ಶರಣ ತತ್ವವನ್ನು ಕೊಂದಿದೆ. ವೈದಿಕ ಸಿದ್ಧಾಂತ ಬೌದ್ಧ ತತ್ವವನ್ನು. ವಿನಯವರೇ, ನೀವು ನಿಮ್ಮ ಸ್ಟ್ಯಾಂಡ್ನಿಂದ ಒಂದು ಸ್ಟೆಪ್ ಕೆಳಗಡೆ ಬಂದ್ರಿ. ವೈದಿಕರು ಭಯೋತ್ಪಾದಕರು ಅನ್ನೋದ್ರಿಂದ ವೈದಿಕತೆ ಭಯೋತ್ಪಾದಕ ಅನ್ನೋ ಲೆವೆಲ್ ಕೆಳಗಿಳಿದ್ರಿ. ಸರ್ ಹೇಳ್ದಂಗೆ ನಾನು ಯಾವ ಜನಾಂಗವನ್ನು ಎತ್ಕೊಳ್ಳಲ್ಲ. ವೈದಿಕ ಪರಂಪರೆ, ನಾನು ಜನಾಂಗನ ಆರೋಪ ಸ್ಥಾನದಲ್ಲಿ ನಿಲ್ಸಕ್ಕೆ ರೆಡಿ ಇಲ್ಲ. ಯಾವುದೇ ಪರ್ಟಿಕ್ಯುಲರ್ ಜನ ಈಗ ಅದಕ್ಕೆ ಸಾಕ್ಷಿ ಕೇಳ್ತಾರೆ. ಒಂದು ನಿಮಿಷ, ಈಗ ಔರಂಗಜೇಬ ಕಾಶಿ ವಿಶ್ವನಾಥನ ಮಂದಿರವನ್ನು ಓಡಿಸಿದ ಅನ್ನೋದಕ್ಕೆ ಫ್ಯಾಕ್ಚುಯಲ್ ಸಾಕ್ಷಿಗಳನ್ನು ಕೊಡ್ತಾ ಹೋಗ್ತಾರೆ. ಕೋರ್ಟ್ನಲ್ಲಿದೆ ಅದು. ಇಂಥ ಆದೇಶ ಕೊಟ್ಟ, ನೀವು ಮಾಸಿರ ಆಲಮಗಿರಿಗೆ ಹೋಗಿ ನೋಡಿ, ಈ ಪೇಜ್ನಲ್ಲಿ ಆತನ ಆದೇಶದ ಪ್ರತಿ ಇದೆ, ಈ ಘಟನೆ ಹಿಂಗಿಂಗಾಯಿತು, ಈ ರೀತಿಯಾದ ಹಿಸ್ಟಾರಿಕಲ್ ಸಾಕ್ಷ್ಯಗಳು ಸಿಗ್ತವೆ. ಆ ರೀತಿಯಾದ ಹಿಸ್ಟಾರಿಕಲ್ ಸಾಕ್ಷ್ಯಗಳನ್ನು ಕೇಳ್ತಾ ಇದ್ದಾರೆ ಅವರು. ಹಿಸ್ಟಾರಿಕಲ್ ಸಾಕ್ಷ್ಯ, ನೀವು ಶರಣರನ್ನು ಮರಣಹೋಮ ಮಾಡಿರೋದ್ರೆ ಹಿಸ್ಟಾರಿಕಲ್ ಸಾಕ್ಷ್ಯಗಳು ಇದಾವೆ. ಕೊಡಿ ಕೊಡಿ, ತೋರಿಸಿ. ಆಯ್ತು, ಈಗ ನಾನು ತಂದು ಕೊಡಕ್ ಆಗಲ್ಲ, ಇದಾವೆ. ಅದನ್ನ ಚರ್ಚೆಗಳಾಗಬೇಕು ಅಂದ್ರೆ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿ ಮಾಡಬೇಕು. ಯಾವ ಪುಸ್ತಕದಲ್ಲಿ ಹೇಳಿದೆ, ಯಾವ ಐತಿಹಾಸಿಕ ಪುಸ್ತಕ, ಎಷ್ಟನೇ ಇಸ್ವಿಯಲ್ಲಿ ಆಯ್ತು, ಯಾರು ಮಾಡಿದ್ರು ಹೇಳಿ. ಅದ್ರ ಪ್ರತ್ಯೇಕವಾಗಿ ಡಿಬೇಟ್ ಮಾಡೋದಾದ್ರೆ ನಾನು ತಗೊಂಬಂದ್ರೆ ನಾನು ತಯಾರಿದ್ದೀನಿ, ಹೇಳಿ, ತಯಾರಿದ್ದೀನಿ. ಈ ಈ ಒಂದು ವಿಚಾರದಲ್ಲಿ ಈಗ ಆಯ್ತು, ಇವತ್ತಿಗೂ ಸಹ ನಮ್ಮಲ್ಲಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ತುಳಿ ಬೇರೆ ಬೇರೆ ಸ್ತರದಲ್ಲಿ, ನೀವು ಲಿಟ್ರಲಿ ತುಳಿಬೇಕು ಅಂತಲ್ಲ, ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಎಲ್ಲ ತುಳಿಯುವಂಥ ವ್ಯವಸ್ಥೆ ಅಂತೂ ಖಂಡಿತ ಇದೆ. ಅದು ನೀವು ಒಪ್ಕೋತೀರಾ? ಅವರವರ ನಿರ್ದಿಷ್ಟ ಪ್ರಶ್ನೆ ಇದ್ದಿದ್ದು ಹಿಂದೂ ಸಂಘಟನೆ ಹಿಂದೂ ಸಂಘಟನೆ ಅಂತೀರಿ, ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕೋದಕ್ಕೆ ನಿಮ್ಮ ಕೊಡುಗೆ ಏನು? ಹೌದಾ, ಜಾತಿ ಕೊಡುಗೆ, ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕೋದಕ್ಕೆ ನಿಮ್ಮ ಕೊಡುಗೆ ಏನಿದೆ? ಈ ಜಾತಿ ವ್ಯವಸ್ಥೆಯನ್ನು ಮೊದಲಿಂದನೂ ಒಪ್ಕೊಂಡಿರ್ತಕ್ಕಂಥವ್ರು ನಾವು ಅಲ್ಲೇ ಅಲ್ಲ. ಜಾತಿಯನ್ನು ಹೈಲೈಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಈ ಸೋ ಕಾಲ್ಡ್ ಜಾತ್ಯಾತೀತರು. ಪ್ರತಿಯೊಂದಕ್ಕೂ ಕೂಡ ಜಾತಿಯನ್ನು ಕೇಳ್ತಕ್ಕಂಥವ್ರು ಯಾರು? ಜಾತಿಯ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಜಾತಿಯ ಹೆಸರಿನಲ್ಲಿ ಪ್ರತಿಯೊಂದು ರಿಸರ್ವೇಷನ್ ಆದಿಯಾಗಿ ಪ್ರತಿಯೊಂದನ್ನು ಕೊಡ್ತಕ್ಕಂಥ ಸಂಪ್ರದಾಯವನ್ನು ಹುಟ್ಟು ಹಾಕ್ತಿರ್ತಕ್ಕಂಥವ್ರು ಯಾರು? ಬಿಜೆಪಿಯವರಾ? ನಾವು ಹಿಂದವ ಸೋದರ ಸರ್ವೆ ಅಂತ ನಾವು ಹೇಳ್ತೀವಿ. ನಾವು ಯಾವತ್ತೂ ಕೂಡ ಜಾತಿ ವೇದಗಳಲ್ಲಿ ಹೇಳೇ ಇಲ್ಲ, ಜಾತಿ ಯಾವುದೇ ಧರ್ಮಗ್ರಂಥಗಳಲ್ಲಿ ಹೇಳಿಲ್ಲ. ಅದನ್ನು ತಿರುಚಿ ಇವತ್ತು ಜಾತಿಯನ್ನು ವ್ಯವಸ್ಥಿತವಾಗಿ ಜನರ ಮೇಲೆ ಹೇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಅವ್ರಿಗೆ ಪ್ರಶ್ನೆ ಕೇಳಿ,